ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿ ಅದ್ಯಾವುದು ಇನ್ನು ಕಾಲ ಸುಮ್ಮನೆ ಟೈಮ್ ಕಿಲ್ ಆಗ್ತಾ ಇತ್ತು, ಅಧಿಕಾರಿಗಳಿಗೆ ಯಾವುದೇ ರೀತಿ ಮಾಹಿತಿ ಬರ್ದೇನೆ, ಮತ್ತು ನಮ್ಮ ಏನು ಮುಖ್ಯ ಆಯುಕ್ತರಿದ್ದಾರೆ ತುಷಾರ್ ಗಿರಿನಾಥ್ ಅವರು, ಅವ್ರ ಹತ್ರ ಏನು ಕೆಲಸ ಆಗೋಲ್ಲ ಅಂತ ಗೊತ್ತಾಗಿ ನಾವು ಏನಾಗ್ತಾ ಇದೆ ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಎಲ್ಲ ಮಾಡಿದ್ಮೇಲೆ ಇವತ್ತು ಎಲ್ಲ ನಮ್ಮ ಗುತ್ತಿಗೆದಾರರು ಏನು ಯಾವ ರೀತಿ ಸಜೆಷನ್ಗಳು ಕೊಡ್ತಾ ಬಂದರು ಆ ರೀತಿ ಎಲ್ಲ ಮುಂದುವರಿತಾ ಇದ್ದೀವಿ. ಬೆಂಗಳೂರಿನ 28 ಶಾಸಕರಿಗೂ ಕೂಡ ಪಕ್ಷಾತೀತವಾಗಿ ನಾವು ಅವ್ರನ್ನ ಮನವಿ ಮಾಡ್ಕೊತಾ ಇದ್ದೀವಿ, ಅವ್ರನ್ನ ಅಪ್ರೋಚ್ ಮಾಡಿ ನಮ್ಮ ಸಪೋರ್ಟ್ಗೆ ನೀವು ನಿಂತ್ಕೊಬೇಕು. ಚುನಾವಣಾ ಪೂರ್ವದಲ್ಲಿ ನೀವು ನಮ್ಮ ಗುತ್ತಿಗೆದಾರರು ಸ್ಥಳೀಯ ಗುತ್ತಿಗೆದಾರರ ಕೈಯಲ್ಲಿ ಕೆಲಸ ಮಾಡಿಸಿದ್ದೀರಿ ಅಂತ ಇಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವತ್ತಿನ ದಿನ ಏನು ನಮ್ಮ ಸ್ಥಳೀಯ ಗುತ್ತಿಗೆದಾರರ ಹತ್ರ ಕೆಲಸ ಮಾಡಿಸಿದ್ದಾರೆ, ಪ್ರತಿಯೊಂದು ಶಾಸಕರಿಗೂ ಗೊತ್ತಿದೆ ನಮ್ಮ ಗುತ್ತಿಗೆದಾರರುಗಳು ಯಾವ ರೀತಿ ಕೆಲಸ ನಿರ್ವಹಿಸಿದ್ದಾರೆ ಅಂತ. ಅದನ್ನು ಮೀರಿ ತನಿಖೆ ನೆಪದಲ್ಲಿ ನಮಗೆ ನಮ್ಮ ಗುತ್ತಿಗೆದಾರರ ಬಿಲ್ಗಳನ್ನ ತಡೆಯೊಡ್ತಾ ಇದ್ದಾರೆ. ಇವತ್ತಿನ ದಿನ ಇವರು ನಮ್ಮ ಮುಖ್ಯ ಆಯುಕ್ತರು ತನಿಖೆಗೆ ಶಿಫಾರಸು ಮಾಡಿ ಸಂಬಂಧಪಟ್ಟ ಚೀಫ್ ಇಂಜಿನಿಯರ್ಸು ಏನು ತನಿಖೆ ಮಾಡಿದ್ದಾರೆ, ಎಲ್ಲ ವರ್ಕ್ಗಳನ್ನ ತನಿಖೆ ಮಾಡಿ ಕೆಲಸಗಳು ನಡೆದಿರೋದ್ರ ಬಗ್ಗೆ ವರದಿಯನ್ನು ಕೂಡ ನಮ್ಮ ಮುಖ್ಯ ಆಯುಕ್ತರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಆದರೂ ಕೂಡ ನಮಗೆ ಎಲ್ಲ ಒಂದು ಕಡೆ ಬಿಲ್ ಪಾವತಿಯಾಗೋದು ತಡ ಆಗ್ತಾ ಇದೆ. ಆದ್ದರಿಂದ ನಾವು ಈ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ಭೇಟಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಾನ್ಯ ಸಚಿವರು, ಬೆಂಗಳೂರು ಸಚಿವರುಗಳಿದ್ದಾರೆ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮತ್ತು ಸನ್ಮಾನ್ಯ ಭೈರತಿ ಸುರೇಶ್ ಅವ್ರನ್ನ ಭೇಟಿ ಮಾಡಿದ್ವಿ. ಈಗ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ BJPಯ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನು ಭೇಟಿ ಮಾಡಿದ್ದೀವಿ. ಇಲ್ಲ, ಗುತ್ತಿಗೆದಾರರಿಗೆ ಅವ್ರಿಗೆ ಯಾವುದಂಥ ಸಂಕಷ್ಟಗಳಿರ್ತದೆ, ಒಬ್ಬೊಬ್ಬರು ಗುತ್ತಿಗೆದಾರರು ಅದನ್ನು ನನ್ನ ಅದು ಗಲ ಅದು ನೇರ ಆರೋಪ ಮಾಡಿರೋದು, ಅದು ನನ್ನ ಮೇಲೆ ಗಲಾಟೆ ಮಾಡಬೇಕಾದ್ರೆ ಮಾಧ್ಯಮದವರು ಅದನ್ನು ಚಿತ್ರೀಕರಿಸಿ ಅದನ್ನು ಅರಿಬಿಟ್ಟಿದ್ದಾರೆ. ಹಾಗಾಗಿ ಅವರದೇ ಆದ ಗುತ್ತಿಗೆದಾರರಿಗೆ ನಾನು ಅವ್ರ ಗುತ್ತಿಗೆದಾರರ ಸಂಕಷ್ಟಗಳನ್ನ ದೂರ ಮಾಡೋದು ಈ ರೀತಿ ಹೋರಾಟ ಮುಖಾಂತರ ಮಾಡಬೇಕೇ ಹೊರತು ನಾನು ಪರ್ಸ್ನಲಾಗಿ ಅವರ ವೈಯಕ್ತಿಕವಾಗಿ ನಾನೇನು ಸಹಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗಿರುವಾಗ ಅವರ ನೋವನ್ನು, ಅವ್ರ ಸಂಕಷ್ಟಗಳನ್ನ, ಅವರ ಹೊಟ್ಟೆಯಲ್ಲಿದ್ದ ಸಂಕಟಗಳನ್ನ ಹೊರಗೆ ಹಾಕಿದ್ದಾರೆ. ಕೆಲವು ಗುತ್ತಿಗೆದಾರರಿಗೆ ಏನೇನು ಮಾಹಿತಿ ಇದೆಯೋ ಅದನ್ನು ಅಲ್ಲಿ ರಾಜ್ಯಪಾಲರ ಮುಂದೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕೆಲವು ಗುತ್ತಿಗೆದಾರರು ಅವ್ರ ಕಾಲನ್ನ ಹಿಡಿದು ಬಿಲ್ ಪಾವತಿ ಮಾಡಿಸಿ ಇಲ್ಲಾಂದರೆ ದಯಾಮರಣ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಈಗ ರಾಜ್ಯಪಾಲರು ಕೂಡ ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮಿಂದ ನೋಡಿ ಸರ್, ಎಲ್ಲ ಗುತ್ತಿಗೆದಾರರು ಇದ್ದಾರೆ, ನನ್ನಿಂದ ಎಲ್ಲ ಗುತ್ತಿಗೆದಾರರು ಇದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೇನೆ, ಕೇವಲ 2,500 crore ಅಷ್ಟೇ ನಮ್ಮ 30 ಬಾಕಿ ಇರೋದು. ಈಗಾಗಲೇ ಆ ಅಕೌಂಟಲ್ಲಿ 2,000 crore ಶೇಖರಣೆ ಆಗಿದೆ. ಇದ್ರ ಹಣಕಾಸು ಇಲಾಖೆಯಿಂದ ನಮ್ಮ ಏನು ಸ್ಪೆಷಲ್ ಕಮಿಷನರ್ ಫೈನಾನ್ಸ್ ಅವರು ಲೆಟ್ರ್ ಕೂಡ ಬರೆದಿದ್ದಾರೆ ಮುಖ್ಯ ಆಯುಕ್ತರಿಗೆ, ಕೂಡಲೇ ಬಿಡುಗಡೆ ಮಾಡೋದಕ್ಕೆ ತಮ್ಮ ಅನುಮತಿ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೂ ಕೂಡ ಮುಖ್ಯ ಆಯುಕ್ತರು ಅದನ್ನು ಏನು ಗಮನ ಹರಿಸಿಲ್ಲ. ಅದ್ರ ಕಡೆ 675 crore ಸೀನಿಯರಿಟಿ ವೈಲೇಷನ್ ಮಾಡಿ ಯಾರಿಗೋ 75 crore ಕೊಟ್ಟಿದ್ದಾರೆ ಅಂತ ಗುಮಾನಿ ಇದೆ. ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ. ಅವ್ರಿಗೆ ಬೇಕಾದವ್ರಿಗೆ ನೀವು ಪೇಮೆಂಟ್ ಮಾಡೋದಾಯಿತು ಅಂದರೆ ಗುತ್ತಿಗೆದಾರರು ಏನು ಮಾಡಬೇಕು? ಈ ಸರ್ಕಾರ ಬಂದು 3 ಆಗಿದೆ, ಈ ಸರ್ಕಾರ ಏನಕ್ಕೆ ವಿಳಂಬ ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಮ್ಮ ಗುತ್ತಿಗೆದಾರರು, ಕೆಲವು ಗುತ್ತಿಗೆದಾರರು ಹೇಳೋ ಪ್ರಕಾರ ಅದೇ ಹೇಳ್ತಾ ಇದ್ದಾರೆ, ಯಾರೋ ಮಧ್ಯವರ್ತಿಗಳು ಅವರು ಇವರು ಅಂತ ಹೇಳ್ತಾ ಇದ್ದಾರೆ. ಅದೇ ಏನು ಮೋಸ್ಟ್ಲಿ ಇದೇ ಇರ್ಬೋದು. ಯಾಕಂತಂದರೆ ನಮ್ಮ ವ್ಯವಸ್ಥೆ ಒಳಗಡೆ ಏನು ನಮ್ಮ ಕಾಂಟ್ರಾಕ್ಟ್ ಅನ್ನೋ ವ್ಯವಸ್ಥೆ ಒಳಗಡೆ ಇದೆಲ್ಲ ಸಾಮಾನ್ಯನೇ, ಇವೆಲ್ಲ ಸರ್ವೇ ಸಾಮಾನ್ಯ, ಇವೆಲ್ಲ ಏನು ಒಂದು ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವು ಒಂದು ಭ್ರಷ್ಟಾಚಾರ ಒಂದು ತಡೆ ಹಿಡಿಯುವಲ್ಲಿ ತಮ್ಮ ಪಾತ್ರಗಳು ಕೂಡ ದೊಡ್ಡದು, ಎಲ್ಲ ಪಕ್ಷದ ರಾಜಕೀಯ ನಾಯಕರ ಪಾತ್ರಗಳು ದೊಡ್ಡದು. ನಮ್ಮ ರಾಜಕೀಯ ನಾಯಕರುಗಳು ಮುಂದೆ ಬರಲಿಲ್ಲ ಅಂತ ಅಂದರೆ ಈ ವ್ಯವಸ್ಥೆ, ಭ್ರಷ್ಟಾಚಾರದ ವ್ಯವಸ್ಥೆ ಏನಿದೆ ಇದನ್ನು ತೊಡೆದಾಕೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲ ಅವರು ಮುತ್ಸದ್ದಿಗಳು ಇದ್ದಾರೆ, ಅನುಭವಿಗಳಿದ್ದಾರೆ, ಅವರೇ ಇದನ್ನು ಇದು ಮಾಡಬೇಕು. ಶಾಸಕಾಂಗ ಕಾರ್ಯಾಂಗ ಇದು ಮಾಡಿದ್ರೆ ಎಲ್ಲನೂ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇದೆ. ಇಲ್ಲ, ಇವಾಗ ಸಕಾರಾತ್ಮಕವಾಗಿ ಎಲ್ಲ ಸ್ಪಂದಿಸಿ ಬಿಡುಗಡೆ ಮಾಡಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ, ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವೆಲ್ಲ ಶಾಸಕರನ್ನು ಭೇಟಿ ಮಾಡ್ತಾ ಇದ್ದೇವೆ. ಶಾಸಕರನ್ನು ಭೇಟಿ ಮಾಡಿದ ನಂತರ ಯಾವ ರಿಸಲ್ಟ್ ಬರುತ್ತೆ ಅಂತ ಅವ್ರನ್ನ ಕೇಳ್ಕೊತೀವಿ. ಮುಂದೆ ಏನಾಗಬೇಕು, ಏನು ಮಾಡ್ಬೋದು ಅಂತ ನಾವು ಗುತ್ತಿಗೆದಾರರು ಎಲ್ಲ ಡಿಸೈಡ್ ಮಾಡಿ ಅದನ್ನು ಪ್ರೊಟೆಸ್ಟ್ ಮಾಡೋದನ್ನು ಯೋಚನೆ ಮಾಡ್ತೀವಿ.